ಎಲ್ರಿಗೂ ನಮಸ್ಕಾರ. ನಮ್ಮ ವಿದ್ಯಾರಣ್ಯಪುರದ ಎಲ್ಲ ನಾಗರಿಕರಿಗೂ ನಾನು ವಂದನೆಗಳನ್ನ ಅರ್ಪಿಸ್ತಾ. ಈಗ ನೀವು ಹೇಳಿರೋ ಹಾಗೆ ಬೆಟ್ರಾಂಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. 10 ವರ್ಷದಿಂದ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಸೊ ಇನ್ನೂ ಬದಲಾವಣೆ ಆಗಬೇಕಿತ್ತು, ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಿತ್ತು ಅಂತ ಜನನೇ ಅಭಿಪ್ರಾಯನ ನಮ್ಮ ಹತ್ರ ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ಬಾರಿ BJP ಗೆ ಮತ ನೀಡೋದ್ರಿಂದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ, ಬದಲಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಜನ. ಪ್ರತ್ಯಕ್ಷವಾಗಿ ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಬೆಟ್ರಾಂಪುರ ಅಭಿವೃದ್ಧಿ ಆಗ್ತಾ ಇದೆಯೋ, ಕುಂಠಿತವಾಗ್ತಾ ಇದೆಯಾ ಅಂತ ಜನ ನೋಡ್ತಾ ಇದ್ದಾರೆ. ಅವರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಜನ ತೀರ್ಮಾನ ಮಾಡ್ಕೋತಾರೆ. ನಮ್ಮ ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಮೊದಲನೇದಾಗಿ ಡಿಗ್ರಿ ಕಾಲೇಜಸ್ ಇಲ್ಲ, ಒಂದು ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ತೀರಾ ಕಡುಬಡವರು ಎಲ್ಲಾ ವಾರ್ಡಲ್ಲೂ ಇದ್ದಾರೆ. ಸೊ ಹಂಗಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 7 ವಾರ್ಡ್ ಮತ್ತು ಜಿಲ್ಲಾ ಪಂಚಾಯತಿ ಬರುತ್ತೆ, ಗ್ರಾಮಾಂತರ ಬರುತ್ತೆ. ಸೊ ಎಲ್ಲಾ ಬಡವರು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ವಾರ್ಡ್ಗಳಲ್ಲೂ ಬಡವರು ಇರ್ತಕ್ಕಂತಹ ಒಂದು ವ್ಯವಸ್ಥೆ ಇರುವಾಗ ಯಾಕೆ ಅವರಿಗೆ ಮೂಲಭೂತ ಸೌಕರ್ಯಗಳಾದಂತಹ ಹಾಸ್ಪಿಟಲ್, ಕಾಲೇಜು ಇದೆಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು, ಸೊ ಈ ವ್ಯವಸ್ಥೆಗಳು ಇಲ್ಲ ಅನ್ನೋದು ನಮಗೆ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ನಮ್ಮ ಬ್ಯಾಟ್ರಾಂಪುರ ಕ್ಷೇತ್ರ. ಅನುದಾನದ ವಿಷಯಕ್ಕೆ ಬಂದಾಗ BBMPನಲ್ಲಿ BJP ಕಾರ್ಪೊರೇಟರ್ಗೆ ಒಂದು ರೀತಿ ಅನುದಾನ ಕೊಡ್ತಾರೆ, ಕಾಂಗ್ರೆಸ್ ಕಾರ್ಪೊರೇಟರ್ಗಳಿಗೆ ಒಂದು ರೀತಿ ಅನುದಾನ ಕೊಡ್ತಾರೆ. ನಾವು ಎಷ್ಟೇ ಅನುದಾನ ಕೊಡಿ ಅಂತ ಕೇಳಿಕೊಂಡ್ರು ನಮಗೆ ಕೊಡೋದಿಲ್ಲ. ಹಾಗಾಗಿ ಅವ್ರು ಕೊಡ್ತಕ್ಕಂಥ ಅನುದಾನದಲ್ಲಿ ನಾವು ಕೆಲಸ ಮಾಡಬೇಕು. ನನ್ನ ವಾರ್ಡ್ನ ಜನತೆ ಏನಾದರೂ ಕೆಲಸ ಆಗಿಲ್ಲ ಅಂದರೆ ಅದು ಯಾಕೆ ಆಗಿಲ್ಲ ಅನ್ನೋದನ್ನ ಸ್ವಲ್ಪ ಅರ್ಥಕೋಬೇಕು. ಯಾಕೆಂದ್ರೆ ನಾನೊಬ್ಬ BJP ಕಾರ್ಪೊರೇಟರ್ ಆಗಿ ನಾನು ಏನೇ ಕೇಳಿದ್ರು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ ಅನುದಾನವನ್ನ. ಬ್ಯಾಟ್ರಾಂಪುರ ಇನ್ನೂ ಮುಂದುವರಿಬೇಕಿತ್ತು, ಎಲ್ಲೋ ಒಂದು ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ವಿಧಾನಸಭಾ ಚುನಾವಣೆಯಲ್ಲಿ BJP ಗೆ ಮತ ನೀಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ.